ರೈತರು ಮತ್ತು ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ಖಂಡಿಸಿ ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿ ಮನವಿಯನ್ನು ಸಲ್ಲಿಸಲಾಯಿತು. ಸುರಪುರ ತಾಲೂಕಿನ ಚೌಡೇಶ್ವರಿಹಾಳ ಗ್ರಾಮದಲ್ಲಿ ಮಹಿಳೆಯ ಮೇಲೆ ದೌರ್ಜನ್ಯ ನಡೆಸಿ ಹತ್ಯೆ ಮಾಡಲಾಗಿದೆ ಮತ್ತು ಉತ್ತರ ಪ್ರದೇಶದಲ್ಲಿ ಶಾಂತಿಯುತವಾಗಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದರು. ಆದರೆ ಕೇಂದ್ರ ಸಚಿವರ ಮಗ ಕಾರು ಹತ್ತಿಸಿ ದೌರ್ಜನ್ಯ ಮೆರೆದಿದ್ದಾನೆ. ಕೂಡಲೇ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿದರು. ಮಹಿಳೆ ಮೇಲೆ ಆಗುತ್ತಿರುವ ಅತ್ಯಾಚಾರ ಮತ್ತು ದೌರ್ಜನ್ಯಗಳ ತಡೆಗಟ್ಟುವ ಕುರಿತು ಈ ಒಂದೇನು ಮನವಿ ಪತ್ರ ಸಲ್ಲಿಸಿದ್ರಿ. ಈಗಾಗಲೇ ನಾನು ಸುದೀರ್ಘವಾಗಿ ತಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಹಲವಾರು ಇಲಾಖೆಗಳ ಒಂದು ನ್ಯೂನತೆಗಳನ್ನು ಮತ್ತು ಯಾವ ಕೆಲಸ ಕಾರ್ಯಗಳಾಗಬೇಕಂತ ಹೇಳಿದ್ರಿ. ಆಗ ಕೆಲವೊಂದು ಅಧಿಕಾರಿಗಳಿಗೆ ನಾನು ಆಲ್ರೆಡಿ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ತಿಳಿಸಿದ್ದೀವಿ. ಈಗ ಆಲ್ರೆಡಿ ನಾವು 3 ಬಾರಿ ರೈತರದ್ದು ಸಭೆಯನ್ನು ಮಾಡಿದ್ದೀವಿ. ಶೀಘ್ರದಲ್ಲೇ ಮುಂದಿನ ಇದೇ ತಿಂಗಳಲ್ಲೇ ನಾವು ಇದು ಹಬ್ಬ ಆದ ತಕ್ಷಣ ಇನ್ನೊಂದು ಮೀಟಿಂಗ್ ಮಾಡ್ತೀವಿ. ಆ ಮೀಟಿಂಗ್ ಮಾಡೋದ್ರೊಳಗೆ ನೀವೇನೀಗ ಪ್ರಮುಖವಾಗಿ ನಮ್ಮ ಕೃಷಿ ಪತ್ತಿನ ಸಹಕಾರದ ಸಂಘದ ಒಬ್ಬ ಯಾರೋ ಒಬ್ಬರು ನೌಕರ ಅನ್ನೋರು ಸ್ವಲ್ಪ ಏನೋ ಅವಾಚ್ಯವಾಗಿ ಮತ್ತು ಬೇಜವಾಬ್ದಾರಿತನದಿಂದ ವರ್ತನೆ ಮಾಡಿದ್ದು ಹಾಗೂ ಸಾಲ ಸೌಲಭ್ಯ ಸರಿಯಾಗಿ ಒದಗಿಸ್ತಾ ಇಲ್ಲ ಅಂತೇಳಿ ನೀವೇನು ಇದು ಕೊಟ್ಟಿದ್ದೀರಿ. ಮುಂದಿನ ಸಭೆಯಲ್ಲಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಥ ಸಹಕಾರ ಬ್ಯಾಂಕಿನ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರಿರ್ತಾರೆ ಅಥವಾ ಸಂಬಂಧಪಟ್ಟ ಅಧಿಕಾರಿಯವ್ರನ್ನ ನಾ ಸಭೆಗೆ ಕರೆಸಿ ತಮಗೆ ಆಹ್ವಾನಿಸಿ ತಮ್ಮ ಸಮ್ಮುಖದಲ್ಲಿ ಇತ್ಯರ್ಥಪಡಿಸ್ತೀವಿ. ತಾವು ಬರ್ತಕ್ಕಂಥ ಬೇಡಿಕೆಗಳಲ್ಲಿ ನಾವು ಎಲ್ಲದಕ್ಕೂ ಅಪ್ರೋಚ್ ಮಾಡಿ ಸಂಬಂಧಪಟ್ಟ ಇಲಾಖೆಯವರಿಗೆ ನಾನು ಇದರ ಮುಖಾಂತರ ಪತ್ರವನ್ನು ಬರೀತೀನಿ ಅಂತ ಹೇಳ್ತಾ ಪರಶುರಾಮ್ ಮಲ್ಲಿಬಾವಿ ಎಸ್ ಎನ್ ಟಿವಿ.